ಸ್ಟೂಡೆಂಟ್ಸ್, ಇವತ್ತು ಫಿಫ್ತ್ ಸೆಮಿಸ್ಟರ್ ಬಿಕಾಂ ಇನ್ಕಮ್ ಟ್ಯಾಕ್ಸ್, ಹಾಗೆ ಫಿಫ್ತ್ ಸೆಮಿಸ್ಟರ್ BBA ಇನ್ಕಮ್ ಟ್ಯಾಕ್ಸ್, ಓಕೆನಾ? ಇಬ್ಬರಿಗೂ ಸೇಮ್ ಸಿಲೆಬಸ್ ಇದೆ. ನಾವು ಸ್ಯಾಲರಿನಲ್ಲಿ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂದ್ರೆ ಗ್ರಾಚ್ಯುಟಿ, ಪೆನ್ಷನ್, ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಸ್ಯಾಲರಿ ಇಷ್ಟು ಕೂಡ ತಿಳ್ಕೊಂಡಿದ್ದೀವಿ. ಇವತ್ತು ಅಲೋಯೆನ್ಸಸ್ ಬಗ್ಗೆ ತಿಳ್ಕೋಣ. ಅಲೋಯೆನ್ಸ್ ಅಂದ್ರೆ ಏನು? ಸಿ, ಅಲೋಯೆನ್ಸ್ ಅಂತ ಹೇಳಿದ್ರೆ ಒಂದು ಕಂಪನಿ ಒಬ್ಬ ಎಂಪ್ಲಾಯರ್ ಅವರ ಎಂಪ್ಲಾಯಿಗೆ ಪ್ರತಿ ತಿಂಗಳು ಯಾವುದೇ ಕ್ಯಾಶ್ ರೂಪದಲ್ಲಿ ಬೇಸಿಕ್ ಸ್ಯಾಲರಿ ಜೊತೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ಯಾಶ್ ರೂಪದಲ್ಲಿ ಕೊಡುವಂತದನ್ನ ಅಲೋಯೆನ್ಸ್ ಅಂತ ಹೇಳ್ತೀವಿ. ಯಾವ ರೂಪದಲ್ಲಿ ಆಗಿರ್ಬೇಕು? ಓನ್ಲಿ ದ ಕ್ಯಾಶ್ ಬೆನಿಫಿಟ್. ಇಫ್ ಎಂಪ್ಲಾಯರ್ ಪೇಸ್ ಎನಿ ಕ್ಯಾಶ್ ಬೆನಿಫಿಟ್ ಎವ್ರಿ ಮಂತ್ ದೇರ್ ಎಂಪ್ಲಾಯಿ, ದಟ್ಸ್ ಕಾಲ್ಡ್ ಆಸ್ ಎನ್ ಅಲೋಯೆನ್ಸ್. ಅರ್ಥ ಆಗ್ತಿದ್ಯಾ ಸರ್? ಏನಕ್ಕೆ ಅಲೋಯೆನ್ಸಸ್ ಕೊಡಬೇಕು ಅಂತ ಹೇಳಿದ್ರೆ, ನೋಡಿ, ಬೇಸಿಕ್ ಸ್ಯಾಲರಿ ಆ ಎಂಪ್ಲಾಯಿ ಬೇಸಿಕ್ ನೆಸೆಸಿಟಿನ ಸ್ಯಾಟಿಸ್ಫೈ ಮಾಡೋದಕ್ಕೆ ಅಂತ ಬೇಸಿಕ್ ಸ್ಯಾಲರಿ ಕೊಡ್ತಾರೆ. ಆದ್ರೆ ಅದ್ ಬಿಟ್ಟು, ಓಕೆನಾ, ಬೇಸಿಕ್ ನೆಸೆಸಿಟೀಸ್ ಬಿಟ್ಟು ಇನ್ನೂ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಎಂಪ್ಲಾಯಿಗೆ. ಆ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಿ, ಓಕೆನಾ, ಒಬ್ಬ ಎಂಪ್ಲಾಯರ್ ಎಂಪ್ಲಾಯಿಗೆ ಅಲೋಯೆನ್ಸಸ್ ಅನ್ನ ಕೊಡ್ತಾರೆ. ಆ ಬೇಸಿಕ್ ಸ್ಯಾಲರಿ ಜೊತೆ ಒಂದಷ್ಟು ದುಡ್ಡನ್ನ ಕೊಡ್ತಾರೆ, ಪ್ರತಿ ತಿಂಗಳು ಕೊಡ್ತಾರೆ. ಅದನ್ನೇ ನಾವು ಅಲೋಯೆನ್ಸಸ್ ಅಂತ ಹೇಳ್ತೀವಿ. ಈ ಅಲೋಯೆನ್ಸಸ್ ಅಲ್ಲಿ ನಮಗೆ ಮೂರ್ ತರ ಅಲೋಯೆನ್ಸಸ್ ಇದೆ. ಮೊದಲನೇದು ಫುಲ್ಲಿ ಟ್ಯಾಕ್ಸಬಲ್ ಅಲೋಯೆನ್ಸಸ್, ನೆಕ್ಸ್ಟ್ ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಲೋಯೆನ್ಸ್, ಮೂರನೇದು ಫುಲ್ಲಿ ಎಕ್ಸೆಂಪ್ಟೆಡ್ ಅಲೋಯೆನ್ಸಸ್ ಅಂತ ಹೇಳಿ. ಫಸ್ಟ್ ನಾವು ಯಾವ್ದು ತಿಳ್ಕೊಳ್ಳೋಣ ಅಂದ್ರೆ, ಫಸ್ಟ್ ಫುಲ್ಲಿ ಟ್ಯಾಕ್ಸಬಲ್ ಅಲೋಯೆನ್ಸಸ್ ಅಂದ್ರೆ, ಈ ಅಲೋಯೆನ್ಸಸ್ ಏನಾದ್ರೂ ಕೊಟ್ರೆ, ಎಂಪ್ಲಾಯರ್ ಎಂಪ್ಲಾಯಿಗೆ ಕೊಟ್ರೆ, ಅವನಿಗೆ ಬಂದಿರತಕ್ಕಂತ ಅಲೋಯೆನ್ಸಸ್ ಮೇಲೆ ಅವನು ಪ್ರತಿ ವರ್ಷ ಎಷ್ಟು ಅಲೋಯೆನ್ಸ್ ಬಂದಿದೆ ಅಷ್ಟನ್ನು ಟ್ಯಾಕ್ಸ್ ಮಾಡ್ತೀವಿ, ಓಕೆನಾ? ಅದನ್ನೇ ನಾವು ಫುಲ್ಲಿ ಟ್ಯಾಕ್ಸಬಲ್ ಅಂತ ಹೇಳ್ತೀವಿ. ಯಾವ್ದಾವ್ದು ಸರ್ ಫುಲ್ಲಿ ಟ್ಯಾಕ್ಸಬಲ್ ಅಂದ್ರೆ, DA. DA ಅಂದ್ರೆ ಡಿಯರ್ನೆಸ್ ಅಲೋಯೆನ್ಸ್ ಅಂತ ಹೇಳಿ. ಡಿಯರ್ನೆಸ್ ಅಲೋಯೆನ್ಸ್ ಗೆ ಇನ್ನೂ ಒಂದ್ ಹೆಸರು ಇದೆ, ಅದನ್ನೇ DP ಅಂತ ಕರಿತೀವಿ. DP ಅಂದ್ರೆ ಏನು ಅಂದ್ರೆ ಡಿಯರ್ನೆಸ್ ಪೇ. ಏನದು ಡಿಯರ್ನೆಸ್ ಪೇ? ಏನಿದು ಡಿಯರ್ನೆಸ್ ಅಲೋಯೆನ್ಸ್ ಅಂತ ಹೇಳಿದ್ರೆ, ಹೈ ಕಾಸ್ಟ್ ಆಫ್ ಲಿವಿಂಗ್ ಅಲೋಯೆನ್ಸಸ್ ಅಂತ ಹೇಳಿ. ಏನಂತ ಹೇಳ್ತೀವಿ? ಹೈ ಕಾಸ್ಟ್ ಆಫ್ ಲಿವಿಂಗ್ ಅಲೋಯೆನ್ಸ್ ಅಂತ ಹೇಳಿ. ನೋಡಿ, ನಾವು ಒಂದು ಲೀಟರ್ ಆಯಿಲ್ ತಗೊಂಡ್ಬರ್ತೀವಿ, ಕಡಲೆಕಾಯಿ ಎಣ್ಣೆ ತಗೊಂಡ್ಬರ್ತೀವಿ. ಕಡಲೆಕಾಯಿ ಎಣ್ಣೆ ಹೋದ ವರ್ಷ 100 ರೂಪಾಯಿ ಕೊಟ್ಟು ತಂದಿರೋದು, ಇವತ್ತು 150 ರೂಪಾಯಿ ಆಗಿರುತ್ತೆ, ನೆಕ್ಸ್ಟ್ ಇಯರ್ಗೆ 200 ರೂಪಾಯಿ ಆಗಿರುತ್ತೆ. ಅವನಿಗೆ ಬೇಸಿಕ್ ಸ್ಯಾಲರಿ ಯಾವಾಗ್ಲೂ ಇರುತ್ತೆ, ಎಣ್ಣೆ ಅದರ ರೇಟ್ 50 ರೂಪಾಯಿ 60 ರೂಪಾಯಿ ಇದ್ದಾಗ ಕೊಟ್ಟಿರ್ತಾರೆ. ಆ 50 ರೂಪಾಯಿ 60 ರೂಪಾಯಿ ಇವತ್ತು ಅದೇ ರೇಟ್ ಇದೆಯಾ? ಇಲ್ಲ. ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗೆ ಪ್ರತಿ ವಸ್ತುಗಳ ಬೆಲೆ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಎಂಪ್ಲಾಯಿಗೆ ಅವನು ಕೊಡೋ ಬೇಸಿಕ್ ಸ್ಯಾಲರಿ ಏನಾಗಲ್ಲ, ಸಫಿಷಿಯಂಟ್ ಆಗಿ ಆಗದೆ ಇರೋದ್ರಿಂದ ಕಂಪನಿ ಏನ್ ಮಾಡುತ್ತೆ, ಡಿಯರ್ನೆಸ್ ಅಲೋಯೆನ್ಸ್ ಅನ್ನ ಕೊಡ್ತಾರೆ. ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ CCA ಅಂದ್ರೆ ಸಿಟಿ ಕಾಂಪೆನ್ಸೇಟರಿ ಅಲೋಯೆನ್ಸ್. ಒಬ್ಬ ಎಂಪ್ಲಾಯಿ ಸಿಟಿನಲ್ಲಿ ಜೀವನ ಮಾಡೋದಕ್ಕೂ, ಟೌನ್ ಅಲ್ಲಿ ಜೀವನ ಮಾಡೋಕ್ಕೂ, ಹಳ್ಳಿಯಲ್ಲಿ ಜೀವನ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ, ಹೌದಾ? ಹಾಗಾದ್ರೆ ನಿಮಗೆ ಸಿಟಿನಲ್ಲಿ ಇರೋದ್ರಿಂದ ಒಂದಷ್ಟು ಸ್ಪೆಷಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೋಸ್ಕರ ಎಂಪ್ಲಾಯರ್ ಎಂಪ್ಲಾಯಿಗೆ ಸಿಟಿ ಕಾಂಪೆನ್ಸೇಟರಿ ಅಲೋಯೆನ್ಸ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಮೆಡಿಕಲ್ ಅಲೋಯೆನ್ಸ್, MA ಅಂದ್ರೆ ಏನು? ಮೆಡಿಕಲ್ ಅಲೋಯೆನ್ಸ್. ನಿಮಗೆ ಎಂಪ್ಲಾಯಿಗೆ ಅಥವಾ ಎಂಪ್ಲಾಯಿ ಡಿಪೆಂಡೆಂಟ್ಸ್ಗೆ ಅಂತೇಳಿ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ಅಷ್ಟು ಮೆಡಿಕಲ್ ಅಲೋಯೆನ್ಸ್ ಅನ್ನ ಕೊಡ್ತಾರೆ. ಏನಕ್ಕೆ ಅಂದ್ರೆ, ಎಂಪ್ಲಾಯಿಗಾಗಿರ್ಲಿ ಅಥವಾ ಅವರ ಡಿಪೆಂಡೆಂಟ್ಸ್ಗಾಗಿರ್ಲಿ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಬಂದಾಗ, ಓಕೆನಾ, ಅವ್ರಿಗೆ ಎಕ್ಸ್ಪೆನ್ಸಸ್ಗೆ ಅಂತ ಹೇಳಿ ಪ್ರತಿ ತಿಂಗಳು ಸ್ಯಾಲರಿ ಜೊತೆನಲ್ಲಿ ಅವ್ರಿಗೆ ಕೊಡ್ತಾರೆ. ಅವನಿಗೆ ಎಷ್ಟು ಕಂಪನಿ ಕೊಡುತ್ತೆ ಅಷ್ಟು ಅಮೌಂಟ್ ಅನ್ನು ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಕೆಲವು ಸಾರಿ ಏನಾಗುತ್ತೆ ಅಂದ್ರೆ, ಒಂದು 500 ರೂಪಾಯಿ ಒಂದ್ ತಿಂಗಳು ಕೊಡ್ತಾರೆ ಅಂತ ಅನ್ಕೋಣ, ವರ್ಷಕ್ಕೆ 6,000 ಆಗುತ್ತೆ. ಆ ಎಂಪ್ಲಾಯಿಗೆ 6,000 ಮೆಡಿಕಲ್ ಅಲೋಯೆನ್ಸ್ ಕೊಟ್ಟಿರೋ ದುಡ್ಡು ಅಷ್ಟು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡಿರ್ತಾನೆ. ಆಗ ಸರ್, ಆಕ್ಚುಯಲ್ ಎಕ್ಸ್ಪೆನ್ಸಸ್ 6,000 ಆಗಿದೆ, ಕಂಪನಿ 6,000 ಕೊಟ್ಟಿದೆ, ಹಾಗಾದ್ರೆ ಎಲ್ಲ ಖರ್ಚು ಮಾಡ್ಬಿಟ್ಟಿದಾನಲ್ವಾ, 1 ರೂಪಾಯಿ ಟ್ಯಾಕ್ಸ್ ಹಾಕೋಂಗಿಲ್ವ ಅಂದ್ರೆ ಆತರ ಆಗಲ್ಲ. ಎಷ್ಟು ಕಂಪನಿ ಕೊಟ್ಟಿದೆ ಅಷ್ಟು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೀನ್ ಖರ್ಚು ಮಾಡಿರೋ ಮಾಡದೇ ಇರೋ ಫುಲ್ ಕಂಪನಿ ಕೊಟ್ಟಿರೋ ಮೆಡಿಕಲ್ ಅಲೋಯೆನ್ಸ್ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ.
ನೆಕ್ಸ್ಟ್ ಎಫ್ ಎ, ಎಫ್ ಎ ಅಂದ್ರೆ ಏನು? ಫ್ಯಾಕ್ಟರಿ ಅಲೋಯನ್ಸ್ ಅಲ್ಲ, ಫ್ಯಾಮಿಲಿ ಅಲೋಯನ್ಸ್. ಫ್ಯಾಮಿಲಿ ಅಲೋಯನ್ಸ್ ಏನು ಕೊಡ್ತೀವಿ ಅಂದ್ರೆ, ನಂಬರ್ ಆಫ್ ಮೆಂಬರ್ಸ್ ಫ್ಯಾಮಿಲಿನಲ್ಲಿ ಜಾಸ್ತಿ ಆದಾಗ, ಎಂಪ್ಲಾಯಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವನಿಗೆ ಒಂದಷ್ಟು ಸ್ಪೆಷಲ್ ಆಗಿ ಫ್ಯಾಮಿಲಿ ಅಲೋಯನ್ಸ್ ಅಂತ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ ಟಿಫಿನ್ ಅಥವಾ ಲಂಚ್ ಅಲೋಯನ್ಸ್ ಅಂತ ಹೇಳ್ತೀವಿ. ಇದು ಯೂಶುವಲ್ ಆಗಿ ಯಾರು ಕೊಡ್ತಾರೆ ಅಂದ್ರೆ, ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಆಚೆ ಕಡೆ ತಿರುಗ್ತಾ ಇರ್ತಾರೆ, ಮನೆಗೆ ಟಿಫನ್ ಹೋಗಕ್ಕಾಗಲ್ಲ, ಲಂಚ್ ಹೋಗಕ್ಕಾಗಲ್ಲ. ಕಂಪನಿ ಏನ್ ಮಾಡುತ್ತೆ ಅಂತ ಅವ್ರಿಗೆ ಟಿಫಿನ್ ಮತ್ತೆ ಲಂಚ್ ಅಲೋಯನ್ಸ್ ಅಂತ ಕೊಡ್ತಾರೆ. ಅದನ್ನ ನೀವು ಲಂಚ್ ತಿಂದಿದ್ದೀರೋ ಬಿಟ್ಟಿದ್ದೀರೋ ಅಂತ ಕಂಪನಿ ಕೇಳಲ್ಲ, ಟಿಫನ್ ತಿಂದಿದ್ದೀರಾ ಇಲ್ವಾ ಅಂತ ಕಂಪನಿ ಕೇಳಕ್ ಆಗಲ್ಲ, ಅದಕ್ಕೆ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ನೆಕ್ಸ್ಟ್ ಡೆಪ್ಯುಟೇಷನ್ ಅಲೋಯನ್ಸ್. ಡೆಪ್ಯುಟೇಷನ್ ಅಂದ್ರೆ ಏನು? ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನನಗೆ ಏನ್ ಮಾಡ್ತಾರೆ, ಪ್ರಮೋಷನ್ ಕೊಟ್ಟು ಮೈಸೂರಲ್ಲಿ ಹೋಗಿ ನೀವು ಕೆಲಸ ಮಾಡಿ ಸರ್ ಅಂತ ಹೇಳ್ತಾರೆ. ಆಗ ಬೆಂಗಳೂರಿಂದ ಆಲ್ ಆಫ್ ಎ ಸಡನ್ ನಾನು ಮೈಸೂರಿಗೆ ಹೋಗ್ಬೇಕು ಅಂದ್ರೆ ನನಗೆ ಕಷ್ಟ ಆಗುತ್ತೆ, ಹೌದಾ? ಆಗ ನನಗೆ ಡೆಪ್ಯುಟೇಷನ್ ಅಲೋಯನ್ಸ್ ಅಂತ ಕೊಡ್ತಾರೆ. ಓಕೆನಾ? ಅದು ಕೂಡ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ವಾರ್ಡನ್ ಅಲೋಯನ್ಸ್. ಸಿ, ನಮ್ಮ ನಾನೇ ಒಂದು ಕಾಲೇಜಲ್ಲಿ ಲೆಕ್ಚರರ್ ಅಂತ ಅನ್ಕೋಣ, ಆ ಕಾಲೇಜಲ್ಲಿ ಅನ್ಕೊಳ್ಳೋದೇನು, ನನ್ನ ಕಾಲೇಜಲ್ಲಿ ಲೆಕ್ಚರರ್ ಓಕೆನಾ, ಕಾಲೇಜಲ್ಲಿ ಹಾಸ್ಟೆಲ್ ಬೇರೆ ಇದೆ, ನನ್ನ ಕಾಲೇಜ್ ಲೆಕ್ಚರರ್ ಕಮ್ ವಾರ್ಡನ್ ಅಂತ ಮಾಡಿದ್ದಾರೆ, ನನಗೆ ಲೆಕ್ಚರರ್ಗೆ ಸ್ಯಾಲರಿ ಬರುತ್ತೆ, ಹಾಗೆ ಕಾಲೇಜ್ನವ್ರು ಏನ್ ಮಾಡ್ತಾರೆ, ಅವ್ರು ವಾರ್ಡನ್ ಆಗಿದ್ದಾರೆ. ಓಕೆನಾ? ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಹೋಗಿ ಯಾವ ತರ ಅಡಿಗೆ ಮಾಡ್ತಾ ಇದ್ರೆ, ಮೇಂಟೆನೆನ್ಸ್ ಎಲ್ಲ ನೋಡ್ ಮ್ಯಾನೇಜ್ ಮಾಡಬೇಕಾಗುತ್ತೆ, ಸೂಪರ್ವೈಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ವಾರ್ಡನ್ ಅಲೋಯನ್ಸ್ ಅಂತ ಕೊಟ್ಟಿದ್ದಾರೆ. ಅದು ಕೂಡ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ ಅಲೋಯನ್ಸ್. ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ನ ಆಗ್ದಾಗ, ಅದು ಬೇರೆ ಊರಲ್ಲಿ ಆಗ್ದಾಗ, ಬೇರೆ ಊರಲ್ಲಿ ಹೋಗಿ ಅವನು ಲಾಡ್ಜ್ ಅಲ್ಲೋ ಅಥವಾ ರೂಮ್ ಮಾಡ್ಕೊಂಡೋ ಎಲ್ಲೋ ಒಂದ್ ಕಡೆ ಇರಬೇಕು, ಅದಕ್ಕೋಸ್ಕರ ಪ್ರಾಜೆಕ್ಟ್ ಅಲೋಯನ್ಸ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಓಟಿ ಅಲೋಯನ್ಸ್. ಓಟಿ ಅಂದ್ರೆ ಏನು? ಓವರ್ ಟೈಮ್ ಅಲೋಯನ್ಸ್. 8 hours ಗಿಂತಲೂ ಜಾಸ್ತಿ ಕೆಲಸ ಮಾಡಿದ್ರೆ ಅವ್ರಿಗೆ ಎಷ್ಟು ಓವರ್ ಟೈಮ್ ಮಾಡಿದಾನೆ ಅಷ್ಟಕ್ಕೂ ಅಲೋಯನ್ಸ್ ಅನ್ನ ಕೊಡ್ತಾರೆ, ಅದನ್ನೇ ಓವರ್ ಟೈಮ್ ಅಲೋಯನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್. ನೋಡಿ, ಈ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಎಷ್ಟೇ ಅಮೌಂಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಕೊಟ್ಟರು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸರ್, ಎಂಪ್ಲಾಯೀಸ್ಗೆ ಏನ್ ಸರ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂದ್ರೆ, ಅವ್ರ ಪಿಕ್ಚರ್ಗೆ ಹೋಗೋದಕ್ಕೆಲ್ಲ ದುಡ್ಡು ಕೊಡ್ತಾರ, ಕ್ಲಬ್ಗೆ ಹೋಗೋಕ್ಕೆಲ್ಲ ದುಡ್ಡು ಕೊಡ್ತಾರ ಅಂದ್ರೆ ಅದಲ್ಲ. ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಯೂಶುವಲ್ ಆಗಿ ಯಾರು ಕೊಡ್ತಾರೆ ಅಂದ್ರೆ, ಒಬ್ಬ ಮಾರ್ಕೆಟಿಂಗ್ಗೋ ಅಥವಾ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೋ ಕೊಡ್ತಾರೆ. ಯಾಕೆ ಅಂದ್ರೆ ಅವ್ರು ಯಾರನ್ನ ಭೇಟಿ ಮಾಡಕ್ ಹೋಗ್ತಾರೆ, ಅವ್ರ ಜೊತೆಯಲ್ಲಿ ಯಾವ್ದೋ ಒಂದು ಹೋಟ್ಲಲ್ಲಿ ಕುತ್ಕೊಂಡು ಕಾಫಿ ಕುಡ್ಕೊಂಡು ಆ ಬಿಸ್ನೆಸ್ ಬಗ್ಗೆ ಮಾತಾಡಬೇಕಾಗುತ್ತೆ, ಇನ್ನೇನೋ ಮಾಡಬೇಕಾಗುತ್ತೆ, ಕಾಫಿ ಡೇಲ್ ಕುತ್ಕೊಂಡು ಒಂದ್ ಕ್ಯಾಪಿಷಿನ ಕುಡಿಬಹುದು, ಹೌದಾ? ಅದಕ್ಕೆಲ್ಲ ಎಂಟರ್ಟೈನ್ಮೆಂಟ್ ಅಲೋವೆನ್ಸ್ ಅಂತ ಕಂಪ್ನಿ ಕೊಡುತ್ತೆ. ಆ ಎಂಟರ್ಟೈನ್ಮೆಂಟ್ ಅಲೋವೆನ್ಸ್ ಅವ್ರು ಸ್ಪೆಂಡ್ ಮಾಡಿದ್ರೆ ಎಕ್ಸೆಂಪ್ಷನ್ ಕೊಡ್ತೀವಿ, ಸ್ಪೆಂಡ್ ಮಾಡಿಲ್ಲ ಅಂದ್ರೆ ಟ್ಯಾಕ್ಸಬಲ್ ಮಾಡ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ ಸರ್ವೆಂಟ್ ಅಲೋಯನ್ಸ್. ನಿಮ್ಮ ಮನೆಯಲ್ಲಿ ಓಕೆನಾ, ನೀವು ಒಬ್ಬ ಕಸ ಗುಡ್ಸೋರ್ನ, ಒಬ್ಬ ವಾಚ್ಮ್ಯಾನ್ನ, ಒಬ್ಬ ಅಡಿಗೆ ಮಾಡೋರ್ನ, ಕುಕ್ ಅನ್ನ ಓಕೆನಾ, ಈ ತರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತೀರಾ. ನಿಮ್ ಕಂಪ್ನಿಗೆ ಹೋಗಿ ಹೇಳ್ತೀರಾ, ಸರ್ ಈ ತರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ, ಒಬ್ಬೊಬ್ಬರಿಗೆ 1,000 ರೂಪಾಯಿ ತಿಂಗಳಿಗೆ ಸಂಬಳ ಸರ್ ಅಂದ್ರೆ, ಆಯ್ತು ಬಳೆಯ, ನಾನು ಪ್ರತಿ ತಿಂಗಳು ನೇನ್ ಕೊಡ್ತೀನಿ 3,000 ಮೂರ್ ಜನಕ್ಕೂ ಅಂದ್ರೆ, ಅದು ಸರ್ವೆಂಟ್ ಅಲೋಯನ್ಸ್. ಕ್ಯಾಶ್ ರೂಪದಲ್ಲಿ ಕಂಪ್ನಿ ಕೊಡ್ತಾ ಇರೋದ್ರಿಂದ ಅದನ್ನ ನಾವು ಸರ್ವೆಂಟ್ ಅಲೋಯನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಫುಲ್ಲಿ ಟ್ಯಾಕ್ಸಬಲ್. ಅರ್ಥ ಆಯ್ತಾ? ಇಷ್ಟು ನಮ್ಗೆ ಫುಲ್ಲಿ ಟ್ಯಾಕ್ಸಬಲ್ ಅಲೋಯನ್ಸಸ್ ಬರುತ್ತೆ. ಇನ್ನ ಎರಡನೇದು ಪಾರ್ಟ್ಲಿ ಟ್ಯಾಕ್ಸಬಲ್, ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಬರುತ್ತೆ. ಫಸ್ಟ್ ನಾವು ಫುಲ್ಲಿ ಎಕ್ಸೆಂಪ್ಟೆಡ್ ಆದ್ಮೇಲೆ ಪಾರ್ಟ್ಲಿ ಬರೋಣ. ಫುಲ್ಲಿ ಎಕ್ಸೆಂಪ್ಟೆಡ್ ಅಲೋಯನ್ಸ್ ಅಂದ್ರೆ ಏನು? ಯಾವುದೇ ಕಂಪನಿ ಈ ಮೂರು ಅಲೋಯನ್ಸಸ್ ನ ಎಂಪ್ಲಾಯಿಗೆ ಕೊಟ್ಟಿದ್ದೆ ಅದರಲ್ಲಿ ಅದನ್ನ ನಾವು 1 rupee ಟ್ಯಾಕ್ಸ್ ಹಾಕಲ್ಲ ಅದರ ಮೇಲೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಫಾರಿನ್ ಅಲೋಯನ್ಸ್ ಟು ಗವರ್ಮೆಂಟ್ ಎಂಪ್ಲಾಯಿ. ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ಇಂಡಿಯಾನಲ್ಲಿ ಅವನಿಗೆ ಫಾರಿನ್ಗೆ ಕಳಿಸಿದೀವಿ ಯಾವ್ದು ಕೆಲಸದ ಮೇಲೆ, ಓಕೆನಾ? ಆ ಫಾರಿನ್ ಹೋದಾಗ ಅವನು ಕೊಡೋ 50,000 rupees ಸಂಬಳ ಫಾರಿನ್ ಅಲ್ಲಿ ಸಾಲೋದಿಲ್ಲ. ಈಗ ಅಮೆರಿಕ ಕಳ್ಸಿದ್ರೆ 50,000 rupees ಡಿವೈಡೆಡ್ ಬೈ 74 rupees ಇವತ್ತಿನ ರೇಟು 75.25 rupees ಇವತ್ತು, ಹೌದಾ? 50,000 ಡಿವೈಡೆಡ್ ಬೈ 74.25 rupees ಅಂದ್ರೆ ಅಬ್ಬಬ್ಬ ಅಂತ ಹೇಳಿದ್ರೆ ಅವ್ನ್ಗೆ ಎಷ್ಟು ಬರುತ್ತೆ? ಒಂದ್ 3,000 $4,000 ಬರುತ್ತೆ. ಕರೆಕ್ಟಾ?
ಅದರಲ್ಲಿ ನಮ್ಗೆ ಜೀವನ ಮಾಡೋಕ್ಕಾಗುತ್ತಲ್ಲೇ ಇಲ್ಲ. ಅದಕ್ಕೋಸ್ಕರ ಅಂತ ಗವರ್ನಮೆಂಟ್ ಎಂಪ್ಲಾಯಿ ಫಾರಿನ್ ಅಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಮನೆಗೆ ಅಂತ ಅಲೋಯೆನ್ಸ್ ಕೊಟ್ಟಿದ್ರೆ ಅಥವಾ ಟ್ರಾನ್ಸ್ಪೋರ್ಟೇಶನ್ಗೆ ಅಂತ ಯಾವುದೇ ತರದ ಅಲೋಯೆನ್ಸಸ್ ಗವರ್ನಮೆಂಟ್ ಎಂಪ್ಲಾಯಿ ಈಸ್ ವರ್ಕಿಂಗ್ ಇನ್ ಫಾರಿನ್ ಅಂತ ಹೇಳಿದಾಗ ಅವನಿಗೆ ಆ ಅಲೋಯೆನ್ಸಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅಲೋಯೆನ್ಸಸ್ ಫ್ರಮ್ UNO. ಸಿ, ಒಂದು ಕಂಪನಿನಲ್ಲಿ ಒಬ್ಬ ಎಂಪ್ಲಾಯಿ ಇದ್ದಾನೆ. ಆ ಎಂಪ್ಲಾಯಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಒಬ್ಬ ಮೆಂಬರ್. ಓಕೆನಾ? ಅವನ್ ಮೆಂಬರ್ ಆಗಿದ್ದಾನೆ ಅಂತ ಹೇಳಿ ಆ ಕಂಪನಿಯವರು ಏನ್ ಮಾಡಿದ್ದಾರೆ, ಅವನಿಗೆ ಒಂದಷ್ಟು ಅಲೋಯೆನ್ಸಸ್ ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮೆಂಬರ್ ಅಂದ್ರೆ ವರ್ಲ್ಡ್ ಎಲ್ಲ ತಿರುಗ್ತಾ ಇರಬೇಕಾಗುತ್ತೆ ಅಥವಾ ಇಂಡಿಯಾನಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇರಬೇಕಾಗುತ್ತೆ. ಹಂಗೆ ಟ್ರಾನ್ಸ್ಪೋರ್ಟ್ ಅಲೋಯೆನ್ಸ್ ಅದು ಇದು ಅಂತ ಏನಾದ್ರು ಅಲೋಯೆನ್ಸಸ್ ಕೊಟ್ಟಿದ್ರೆ ಬೀಯಿಂಗ್ ಈಸ್ ಎ ಎಂಪ್ಲಾಯಿ ಕಮ್ ಮೆಂಬರ್ ಆಫ್ UNO ಆಗಿದ್ರೆ ಅದನ್ನ ಎಕ್ಸೆಪ್ಷನ್ ಕೊಡ್ತೀವಿ. ಅರ್ಥ ಆಗ್ತಿದ್ಯಾ ಕೇಶವ? ನೆಕ್ಸ್ಟ್ ಅಲೋವೆನ್ಸಸ್ ಟು ಸುಪ್ರೀಂ ಆರ್ ಹೈಕೋರ್ಟ್ ಜಡ್ಜಸ್. ಈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಸ್ ಗೆ ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಏನಾದರೂ ಕೊಟ್ಟಿದ್ರೆ ಅದು ಕೂಡ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಕ್ಲಿಯರ್ ಎಲ್ಲರಿಗೂ? ಇದು ಮೂರ್ ಪಾಯಿಂಟ್ ಬರೆದ್ರೆ ಸಾಕು. ಓಕೆನಾ? ಫುಲ್ಲಿ ಎಕ್ಸೆಂಪ್ಟೆಡ್ ಅಲೋವೆನ್ಸಸ್ ಗೆ. ಅದು ಬಿಟ್ಟು ಬೇರೆ ಇನ್ನ ಎಕ್ಸ್ಪೆನ್ಸಸ್ ಇದೆ, ಅಲೋವೆನ್ಸಸ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೇಜರ್ ಆಗಿ ನಿಮ್ಗೆ ಎಕ್ಸಾಮಿನೇಷನ್ ಬರ್ತಕ್ಕಂಥದ್ದು ನಾನು ಪಾಯಿಂಟ್ ಅಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಪಾರ್ಟ್ಲಿ ಟ್ಯಾಕ್ಸಿಬಲ್ ಪಾರ್ಟ್ಲಿ ಟ್ಯಾಕ್ಸಿಬಲ್ ಎಕ್ಸೆಂಪ್ಟೆಡ್ ಅಂದ್ರೆ ಒಂದಷ್ಟು ಅಲೋಯೆನ್ಸಸ್ ಕಂಪನಿ ಕೊಡುತ್ತೆ, ಆ ಅಲೋಯೆನ್ಸಸ್ ಅಲ್ಲಿ ಒಂದಷ್ಟನ್ನ ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋ ಅಮೌಂಟ್ ಮೇಲೆ ಟ್ಯಾಕ್ಸಿಬಲ್ ಮಾಡ್ತೀವಿ. ಯಾವ್ದಾವ್ದು ಅಂದ್ರೆ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋವೆನ್ಸ್. ಸಿ, ಒಬ್ಬ ಎಂಪ್ಲಾಯಿಗೆ ಓಕೆನಾ, ಒಂದು ಮಗುನೋ ಇಬ್ಬರು ಮಕ್ಕಳು ಮೂರ್ ಮಕ್ಕಳು ಇರ್ತಾರೆ, ಅವ್ರ ಮಕ್ಕಳು ಹಾಸ್ಟೆಲ್ ಅಲ್ಲಿ ಓದ್ತಾ ಇದಾರೆ ಅಂತ ಅಂದ್ಕೊಳ್ಳಿ. ಕಂಪನಿ ಏನಾದ್ರೂ ಅವ್ರಿಗೆ ಹಾಸ್ಟೆಲ್ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯೆನ್ಸ್ ಅಂತ ಕೊಡ್ತಾ ಇದ್ರೆ ಆ ಹಾಸ್ಟೆಲ್ ಅಲೋಯೆನ್ಸ್ 300 rupees ಪರ್ ಮಂತ್ ಪರ್ ಚೈಲ್ಡ್ ಫಾರ್ ಅ ಮ್ಯಾಕ್ಸಿಮಮ್ ಆಫ್ 2 children ವರ್ಗೂ ಎಕ್ಸೆಂಪ್ಷನ್ ಕೊಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ರೆಡ್ಡಿಗೆ 3 ಮಕ್ಕಳಿದ್ದಾರೆ ಅಂತ ಅನ್ಕೋಣ. 3 ಮಕ್ಕಳು ಕೂಡ ಹಾಸ್ಟೆಲ್ ಅಲ್ಲಿ ಓದ್ತಾ ಇರ್ತಾರೆ. ಕಂಪನಿ ಒಬ್ಬೊಬ್ಬರಿಗೆ 500 ಕೊಡ್ತಾ ಇದ್ದಾರೆ. 3 ಮಕ್ಕಳಿಗೆ 12 ಎಷ್ಟು ಆಗುತ್ತೆ ಅಂದ್ರೆ 18,000 ಆಗುತ್ತೆ. ಓಕೆನಾ? ಆ 18,000 ಎಷ್ಟರವರೆಗೂ ಎಕ್ಸೆಂಪ್ಷನ್ ಕೊಡ್ತೀವಿ? 300 × 2 × 12 7,200 rupees ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋ ಅಮೌಂಟ್ ಟ್ಯಾಕ್ಸ್ ಮಾಡ್ತೀವಿ. ಸಪೋಸ್ ರೆಡ್ಡಿಗೆ 3 ಮಕ್ಕಳಿಲ್ಲ, ಇಬ್ಬರೇ ಮಕ್ಕಳಿದ್ದಾರೆ, 500 ಕೊಡ್ತಾ ಇದ್ರೆ ಆವಾಗ 500 × 2 × 12 ಕಂಪನಿ ಕೊಡ್ತಾ ಇದೆ 12,000. ಎಕ್ಸೆಂಪ್ಷನ್ ಎಷ್ಟಾಗುತ್ತೆ? 300 × 2 × 12 7,200 ಎಕ್ಸೆಂಪ್ಷನ್ ಆಗುತ್ತೆ. ಉಳಿದಿರೋ 4,800 ಟ್ಯಾಕ್ಸ್ ಮಾಡ್ತೀವಿ. ಸಪೋಸ್ ರೆಡ್ಡಿಗೆ ಒಂದೇ ಮಗು ಇದೆ ಅಂತ ಕೊಡಿ. ಒಂದ್ ಮಗು ಇದ್ರೆ ನಾವು ಎಕ್ಸೆಂಪ್ಷನ್ ಇಬ್ಬರು ಮಕ್ಕಳು ಕೊಡಕ್ ಆಗಲ್ಲ, ಅವಾಗ ಒಂದೇ ಮಗುಗೆ ಕೊಡ್ತೀವಿ 500 × 1 × 12 6,000. ಎಕ್ಸೆಂಪ್ಷನ್ 300 × 1 × 12 ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಒನ್ ಇದ್ರೆ ಒನ್ನೇ ಕೊಡ್ತೀವಿ, 2 ಜಾಸ್ತಿ ಇದ್ರೆ 2 ಕೊಡ್ತೀವಿ ಎಕ್ಸೆಂಪ್ಷನ್. ಅಮೌಂಟ್ ಎಷ್ಟು? 300 rupees ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯೆನ್ಸ್. ಎಂಪ್ಲಾಯಿ ಮಕ್ಕಳೇನಾದ್ರು ಯಾವ್ದಾದ್ರು ಸ್ಕೂಲ್ ಅಲ್ಲಿ ಓದ್ತಾ ಇದ್ರೆ ಅವ್ರಿಗೆ ಎಜುಕೇಶನ್ ಅಲೋಯೆನ್ಸ್ ಏನಾದ್ರು ಕಂಪನಿ ಕೊಟ್ರೆ 100 rupees ಒನ್ ಮಗುಗೆ, ಮ್ಯಾಕ್ಸಿಮಮ್ ಇಬ್ಬರು ಮಕ್ಕಳಿಗೆ ಒಂದ್ ತಿಂಗಳಿಗೆ ಕೊಡ್ತೀವಿ. ಓಕೆನಾ? 100 rupees ಒನ್ ಮಂತ್ ಗೆ, ಮ್ಯಾಕ್ಸಿಮಮ್ ಇಬ್ಬರು ಮಕ್ಕಳಿಗೆ. ವರ್ಷಕ್ಕೆ ಎಷ್ಟಾಗುತ್ತೋ ಅಷ್ಟನ್ನ ಎಕ್ಸೆಂಪ್ಷನ್ ಕೊಡ್ತೀವಿ. ಸೇಮ್ ಎಕ್ಸಾಂಪಲ್, ಹಾಸ್ಟೆಲ್ ಹೆಂಗ್ ಹೇಳಿದ್ನ ಹಂಗೆ ಬರುತ್ತೆ. 3 ಇದ್ರೆ ಎಕ್ಸೆಂಪ್ಷನ್ ಕೊಡೋದು ಇಬ್ಬರೇ ಮಕ್ಕಳಿಗೆ, ಒಂದೇ ಮಗು ಇದ್ರೆ ಒಂದೇ ಮಗುಗೆ ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಬಟ್ ಅಮೌಂಟ್ ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ? 100 rupees ಪರ್ ಮಂತ್ ಪರ್ ಚೈಲ್ಡ್ ಫಾರ್ ಅ ಮ್ಯಾಕ್ಸಿಮಮ್ ಆಫ್ 2 children. ಕ್ಲಿಯರ್? ಟ್ರಾನ್ಸ್ಪೋರ್ಟ್ ಅಲೋಯೆನ್ಸ್, ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಮನೆಗೆ ಬರೋದಕ್ಕೆ ಕಂಪನಿ ಏನಾದ್ರು ಟ್ರಾನ್ಸ್ಪೋರ್ಟ್ ಅಲೋಯೆನ್ಸ್ ಕೊಟ್ಟಿದ್ರೆ ಅದು ನಾರ್ಮಲ್ ಮನುಷ್ಯನ್ಗಾದ್ರೆ, ನಾರ್ಮಲ್ ಮನುಷ್ಯನ್ಗಾದ್ರೆ ಫುಲ್ಲಿ ಟ್ಯಾಕ್ಸಬಲ್. ಆದ್ರೆ ಅದೇ ಏನಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿದ್ರೆ, ಫಿಸಿಕಲಿ ಚಾಲೆಂಜ್ಡ್ ಆಗಿದ್ರೆ, ಡಿಸೇಬಲ್ಡ್ ಆಗಿದ್ರೆ ಆಗ ಅವ್ರಿಗೆ 3,200 rupees ಪರ್ ಮಂತ್ ಎಕ್ಸೆಂಪ್ಷನ್ ಬರುತ್ತೆ. 12 ಎಷ್ಟು ಬರುತ್ತೋ ಅಷ್ಟು ಎಕ್ಸೆಂಪ್ಟೆಡ್ ಆಗುತ್ತೆ. ಸಪೋಸ್ ಆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವ್ರಿಗೆ 3,200 ಜಾಸ್ತಿ ಕೊಟ್ಟಿದ್ರೆ ಆಗ 3,200 ಅದಕ್ಕಿಂತಲೂ ಎಷ್ಟು ಜಾಸ್ತಿ ಕೊಟ್ಟಿದ್ದಾರೆ ಅದನ್ನ ಟ್ಯಾಕ್ಸ್ ಮಾಡ್ತೀವಿ. ಸಪೋಸ್ 4,000 ಕೊಟ್ಟಿದ್ದಾರೆ,
ಆಗ 3,200 ಎಕ್ಸಾಮ್ ಮಾಡ್ತೀವಿ, ಇನ್ 800 × 12 ಟ್ಯಾಕ್ಸ್ ಮಾಡ್ತೀವಿ. ಕ್ಲಿಯರ್? ಇನ್ನ ತುಂಬಾ 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 ಇಂಪಾರ್ಟೆಂಟ್, ಇದು ಬಿಟ್ಟು ಈ ಮೂರು ಬಿಟ್ಟು ಇನ್ನೂ ಒಂದಷ್ಟು ಇದಾವೆ, ಯಾವ್ದಾವ್ದು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಯೂನಿಫಾರ್ಮ್ ಅಲೋಯನ್ಸ್ ಅಂತ ಕೊಟ್ಟಿದ್ದಾರೆ. ಯೂನಿಫಾರ್ಮ್ ತಗೊಳಪ್ಪ, ನಮ್ ಕಂಪನಿನಲ್ಲಿ ನೀನು ಕೆಲಸ ಮಾಡ್ತಾ ಇದೀಯಾ ಅಂತ ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದ್ 5,000 ರೂಪಾಯಿ ಕೊಟ್ಟಿರ್ತಾರೆ ಕಂಪನಿ. ನೀನೇನ್ ಮಾಡಿದ್ಯಾ, ಕಾಂಜಿ ಪಿಂಜಿ ತರ 5,000 ರೂಪಾಯಿನಲ್ಲಿ 3,000 ರೂಪಾಯಿ ಬಟ್ಟೆ ಹೊಲಿಸ್ಕೊಂಡು ಏನ್ 8,000 ರೂಪಾಯಿ ಜೋಬಲ್ ಹಾಕೊಂಡಿರ್ತೀಯ. ನಿನ್ಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೇಳಿದಾಗ, ಎಸ್ ಸರ್ 3,000 ಹೊಲಿಸ್ಕೊಂಡಿದ್ದೀನಿ ಸರ್ ಅಂತ ಹೇಳ್ತಾನೆ. ನೀನು ಕಂಪನಿ ಎಷ್ಟು ಕೊಡ್ತು? 5,000 ಕೊಡ್ತು ಸರ್. ಇನ್ 2,000 ಏನ್ ಮಾಡಿದೆ? ತಿನ್ಬಿಟ್ಟೆ ಸರ್. ಹಾಗಾದ್ರೆ ಆ 2,000 ಚಾರ್ಜ್ ಮಾಡ್ತೀವಿ, ಟ್ಯಾಕ್ಸಬಲ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಅದೇ ತರ ಕನ್ವೇಯನ್ಸ್ ಅಲೋಯನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕಂಪನಿ ಕೆಲ್ಸಕ್ಕೆ ಅಂತ ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಅಂತ ನಿನಗೆ ಒಂದಷ್ಟು ದುಡ್ಡನ್ನ ಕೊಟ್ಟಿರ್ತೀವಿ. ಆ ದುಡ್ಡು ಕಂಪನಿ ಕೊಟ್ಟಿರೋ ದುಡ್ಡಲ್ಲಿ ನೀನ್ ಎಷ್ಟು ಖರ್ಚು ಮಾಡಿದ್ಯಾ ಆಫೀಸ್ಗೆ ಅಂತ ಅಷ್ಟನ್ನ ಎಕ್ಸೆಂಪ್ಷನ್ ಮಾಡ್ತೀವಿ, ಉಳಿದಿರೋದನ್ನ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಇದು ಕನ್ವೇಯನ್ಸ್ ಅಲೋಯನ್ಸ್, ಯೂನಿಫಾರ್ಮ್ ಅಲೋಯನ್ಸ್. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಹೌಸ್ ರೆಂಟ್ ಅಲೋಯನ್ಸ್, HRA ಅಂದ್ರೆ ಏನು? ಹೌಸ್ ರೆಂಟ್ ಅಲೋಯನ್ಸ್. ಒಬ್ಬ ಎಂಪ್ಲಾಯಿ ಏನಾದ್ರೂ ಬಾಡಿಗೆ ಮನೆಯಲ್ಲಿದ್ದು ಕಂಪನಿ ಅವನಿಗೆ ಆ ಬಾಡಿಗೆಗೆ ಅಂತ ಏನಾದ್ರೂ ದುಡ್ಡು ಕೊಡ್ತಾ ಇದ್ರೆ, ಹೌಸ್ ರೆಂಟ್ ಅಲೋಯನ್ಸ್ ಕೊಡ್ತಾ ಇದ್ರೆ, ಅದು ಪಾರ್ಟ್ಲಿ ಟ್ಯಾಕ್ಸಬಲ್, ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಸರ್, ಎಷ್ಟು ಎಕ್ಸೆಂಪ್ಷನ್ ಆಗುತ್ತೆ, ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂತ ಮಾಡ್ಬೇಕಾದ್ರೆ ಇಲ್ಲಿ ನಮಗೆ ರೂಲ್ಸ್ ಇದೆ. ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 13A ನಲ್ಲಿ ನಮಗೆ ರೂಲ್ಸ್ ಇದೆ. ಏನ್ ಹೇಳುತ್ತೆ ಅದು ರೂಲು ಅಂದ್ರೆ, ಆಕ್ಚುಯಲ್ HRA ಎಷ್ಟು ರಿಸೀವ್ ಮಾಡಿದ್ಯಾ, ಆ ಅಮೌಂಟ್ ಅಲ್ಲಿ ಲೆಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಮೂರ್ ಪಾಯಿಂಟ್ ಕೊಟ್ಟಿದ್ದಾನೆ, ಮೂರ್ ಕ್ರೈಟೀರಿಯಾಸ್ ಇದೆ. ಈ ಮೂರು ಕ್ರೈಟೀರಿಯಾಸ್ ಅಲ್ಲಿ ಯಾವ್ದು ಕಡಿಮೆ ಬರುತ್ತೆ ಆ ಅಮೌಂಟ್ ಅನ್ನ ಆಕ್ಚುಯಲ್ HRA ನಲ್ಲಿ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಅನ್ನ ಟ್ಯಾಕ್ಸಬಲ್ HRA ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಈಗ ಆ ಮೂರು ಪಾಯಿಂಟ್ಗಳು ಯಾವ್ದಾವ್ದು ಅಂದ್ರೆ, ಮೊದಲನೇದು ಆಕ್ಚುಯಲ್ HRA ಎಷ್ಟು ಕೊಟ್ಟಿದ್ದಾರೆ ಅಲ್ಲಿಗೆ ಈ ಅಮೌಂಟ್ ಏನಿದೆ ಅದನ್ನೇ ಇಲ್ಲಿ ಬರೆದ್ರೆ ಆಯ್ತು. ಎರಡನೇದು 40% ಆರ್ 50% ಆಫ್ ಸ್ಯಾಲರಿ. ಸರ್, ನಾವು 40-50 ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಸರ್, ಸ್ಯಾಲರಿ ಅಂದ್ರೆ ಏನು? ಸ್ಯಾಲರಿ ಅಂತ ಹೇಳಿದ್ರೆ ನಾವು ಹೌಸ್ ರೆಂಟ್ ಅಲೋಯನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಈ ಸ್ಯಾಲರಿ ಅಂದ್ರೆ ಎಷ್ಟು ಅಂತ ಕರಿತೀವಿ ಅಂದ್ರೆ, ಬೇಸಿಕ್ ಸ್ಯಾಲರಿ, ಡಿಆರ್ಎಸ್ ಅಲೋಯನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇರಬೇಕು, ಪ್ಲಸ್ ಕಮಿಷನ್, ಅದು ಸೇಲ್ಸ್ ಮೇಲೆ ಆಗಿರ್ಬೇಕು. ಸೊ ಬೇಸಿಕ್ ಸ್ಯಾಲರಿ, ಡಿಆರ್ಎಸ್ ಅಲೋಯನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು, ಪ್ಲಸ್ ಕಮಿಷನ್ ಸೇಲ್ಸ್ ಮೇಲೆ ಆಗಿರ್ಬೇಕು. ಈ ಮೂರು ವ್ಯಾಲ್ಯೂಸ್ ನ ಟೋಟಲ್ ಮಾಡಿದ್ರೆ ಬರೋದನ್ನ ನಾವು ಸ್ಯಾಲರಿ ಫಾರ್ ಹೌಸ್ ರೆಂಟ್ ಅಲೋಯನ್ಸ್ HRA ಅಂತ ಕರಿತೀವಿ. ಈ ಸ್ಯಾಲರಿ ಮೇಲೆ 40% 50% ಮಾಡ್ತೀವಿ. ಸರ್, 50% ಯಾವಾಗ ಮಾಡ್ತೀವಿ? 50% ಯಾವಾಗ ಮಾಡ್ತೀವಿ ಅಂದ್ರೆ, ಎಂಪ್ಲಾಯಿ ಓಕೆನಾ, ಅವನು ಬಾಡಿಗೆಗಿರೋ ಮನೆ ಏನಾದ್ರೂ ಬಾಂಬೆನಲ್ಲೋ ಕಲ್ಕತ್ತಾನಲ್ಲೋ ಡೆಲ್ಲಿನಲ್ಲೋ ಚೆನ್ನೈಯಲ್ಲೋ ಇದ್ರೆ ನಾವು 50% ಸ್ಯಾಲರಿ ತಗೊಳ್ತೀವಿ. ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಮೆಡ್ರಾಸ್ ಆರ್ ಚೆನ್ನೈ, ಈ ನಾಲ್ಕು ಸಿಟಿಗಳಲ್ಲಿದ್ರೆ 50% ತಗೊಳ್ತೀವಿ. ಈ ನಾಲ್ಕು ಸಿಟಿ ಬಿಟ್ಟು ಬೇರೆ ಸಿಟಿನಲ್ಲಿದ್ರೆ 40% ತಗೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಕ್ಲಿಯರ್ ಆಯ್ತಾ ಈಗ? ಓಕೆ, ಅಂದ್ರೆ ಈ ಸ್ಯಾಲರಿ ಎಷ್ಟು ಬರುತ್ತೆ ಅದರ ಮೇಲೆ 40% ಅಥವಾ 50% ಯಾವ್ದಾದ್ರು ಒಂದು ತಗೊಳ್ತೀವಿ. ಈಗ ಮೂರನೇ ಪಾಯಿಂಟ್, ಎಂಪ್ಲಾಯಿ ಆಕ್ಚುಯಲ್ ಆಗಿ ಒಂದು ತಿಂಗಳಿಗೆ ಎಷ್ಟು ರೆಂಟ್ ಕಟ್ತಾ ಇದ್ದಾನೆ, ಒಂದು ವರ್ಷಕ್ಕೆ ಎಷ್ಟು ಕಟ್ತಾ ಇದ್ದಾನೆ, ಅದನ್ನ ಆಕ್ಚುಯಲ್ ರೆಂಟ್ ಪೇಡ್ ಬೈ ಎಂಪ್ಲಾಯಿ ಎಷ್ಟು ಕಟ್ಟಿದ್ದಾನೆ, ಆ ರೆಂಟ್ ಪೇಮೆಂಟ್ ಮಾಡಿರೋದ್ರಲ್ಲಿ 10% ಆಫ್ ಸ್ಯಾಲರಿನ ಮೈನಸ್ ಮಾಡ್ತೀವಿ. ಸಪೋಸ್ ಎಂಪ್ಲಾಯಿ 6,000 ಒಂದು ತಿಂಗಳಿಗೆ ಬಾಡಿಗೆ ಕಟ್ತಾ ಇದ್ದಾನೆ, 6,000 × 12 = 72,000 ಒನ್ ಇಯರ್ಗೆ ಬರುತ್ತೆ. ಅದರಲ್ಲಿ ಈ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಿದೀವಲ್ವಾ, ಇದರಲ್ಲಿ 10% ಎಷ್ಟು ಬರುತ್ತೋ ಅದನ್ನ ಇದರಲ್ಲಿ ಮೈನಸ್ ಮಾಡಿ ಉಳಿದಿರೋದನ್ನ ನಾವು ಮೂರನೇ ಲೀಸ್ಟ್ ಅಮೌಂಟ್ ಆಗಿ ತಗೊಳ್ತೀವಿ. ಓಕೆನಾ? ಈ ಮೂರಲ್ಲಿ ಯಾವ್ದು ಕಡಿಮೆ ಇರುತ್ತೆ, ವಿಚ್ ಎವರ್ ಈಸ್ ಲೋಯರ್, ಅದನ್ನ ಏನ್ ಮಾಡ್ತೀವಿ, ಮೈನಸ್ ಮಾಡಿ ಉಳಿದಿರೋದನ್ನ ಟ್ಯಾಕ್ಸಬಲ್ HRA ಅಂತ ಕರಿತೀವಿ. ನೋಡಿ, ನಿಮಗೆ ಬಿಕಾಮ್ ಲೆವೆಲ್ಗೆ ಇಷ್ಟು ಅಲೋಯನ್ಸಸ್ ನ ತಿಳ್ಕೊಂಡ್ರೆ
ದಟ್ ಈಸ್ ಮೋರ್ ದ್ಯಾನ್ ಸಫಿಶಿಯಂಟ್. ಅರ್ಥ ಆಗ್ತಿದ್ಯಾ? ಇಷ್ಟು ಅಲವೆನ್ಸಸ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಹೆಚ್ಚು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಬರೀ ಎಚ್ ಆರ್ ಎ ಮಾತ್ರ, ಓಕೆನಾ? ಅದು ಬಿಟ್ರೆ ನಿಮ್ಗೆ ಎಜುಕೇಶನ್ ಅಲವೆನ್ಸ್, ಹಾಸ್ಟೆಲ್ ಅಲವೆನ್ಸ್, ಈ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಅಂತ ಬಂದಾಗ ಅವನು ಎಂತ ಎಂಪ್ಲಾಯಿ ಆಗಿರ್ಬೇಕು? ಡಿಸೇಬಲ್ ಎಂಪ್ಲಾಯಿ ಆಗಿರ್ಬೇಕು, ಫಿಸಿಕಲಿ ಡಿಸೇಬಲ್ಡ್ ಆಗಿರ್ಬೇಕು. ಅಂತವ್ರಿಗೆ ಮಾತ್ರನೇ ನಾವು 3200 ಎಕ್ಸೆಂಪ್ಷನ್ ಕೊಡ್ತೀವಿ. ಅರ್ಥ ಆಯ್ತಾ? ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರು ಡೌಟ್ ಇದೀನಮ್ಮ? ಏನು ಇಲ್ಲ. ಓಕೆ ಫೈನ್, ನೋ ಪ್ರಾಬ್ಲಮ್, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡಿ. ಓಕೆ ಓಕೆ.